ಕೀಟಬಾಧೆಗಳು ಜೊತೆಗೆ ಕಾಡು ಪ್ರಾಣಿಗಳ ಹಾವಳಿಯಿಂದಾಗಿ ಈ ಬೆಳೆಗಳ ಬೇಸಾಯ ಕಡಿಮೆಯಾಗುತ್ತಾ ಬಂದು ನಮ್ಮಲ್ಲಿಯೇ ಬೆಳೆಯುತ್ತಿದ್ದ ಉತ್ಪನ್ನಗಳನ್ನು ಪೇಟೆಯಿಂದ ಕೊಂಡು ತರುವ ಪರಿಸ್ಥಿತಿ ಉದ್ಭವವಾಯಿತು. ಇದರೊಂದಿಗೆ ಅಡಿಕೆ ಬೆಳೆಯ ಮೇಲಿನ ಅವಲಂಬನೆ ಹೆಚ್ಚಾಯಿತು ಮತ್ತು ಹೆಚ್ಚುತ್ತಿರುವ ನುರಿತ ಕೆಲಸಗಾರರ ಅಭಾವದಿಂದ ಬೇಸಾಯದಲ್ಲಿನ ಗಳಿಕೆ ಕಡಿಮೆಯಾಗಿ ಯುವ ಜನತೆ ಕೃಷಿಯಿಂದ ಪಟ್ಟಣದ ಕಡೆಗೆ ಮುಖ ಮಾಡುತ್ತಿರುವುದು ಸಾಮಾನ್ಯವಾಗುತ್ತಿದೆ. ಇಂತಹ ಗಂಭೀರವಾದ ಸಮಸ್ಯೆಯನ್ನು ಪರಿಹರಿಸಲು ರಾಜ್ಯ ಸರ್ಕಾರವು ಸಮಗ್ರ ತೋಟಗಾರಿಕಾ ಅಭಿವೃದ್ಧಿ ಯೋಜನೆಯನ್ನು ಜಾರಿ ಮಾಡಿತು.